ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾರ್ಶನಿಕರೊಬ್ಬರು ಹೇಳಿದ್ದಾರೆ. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆತನ ಜೀವನದ ಅರ್ಥವನ್ನು, ತನ್ನ ಜೀವನದ ಮೌಲ್ಯವನ್ನು, ಆತನ ಜೀವನದ ಗುರಿಯನ್ನು, ಆ ಗುರಿಯನ್ನು ತಲುಪಲು ಸಾಗಬೇಕಾದ ದಾರಿಯನ್ನು ತಿಳಿಸೋದಕ್ಕೆ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ಅಂತಹ ಗುರುವಿನ ಶ್ಲೋಕವನ್ನು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಈ ಶ್ಲೋಕದಲ್ಲಿ ಪ್ರತಿ ಒಂದು ಪದದ ಅರ್ಥವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಗುರುರ್ ಅಂದ್ರೆ ಒಬ್ಬ ನಿಜವಾದ ಗುರು ಅನುಭವಗಳ ಮೂಲಕ ಸತ್ಯವನ್ನ ತಿಳಿದುಕೊಂಡಿರ್ತಾನೆ. ಅದು ಆತನ ಮಾತಿನ ಮೂಲಕ, ಆತನ ಕೃತಿಯ ಮೂಲಕ, ಆತನ ಯೋಚನೆಗಳ ಮೂಲಕ ಪ್ರತಿಫಲಿಸುತ್ತೆ. ಗುರುರ್ ಬ್ರಹ್ಮ, ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಲ್ಲಿ ರಚನಶೀಲತೆಯನ್ನ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಆತ ಬ್ರಹ್ಮನಾಗಿದ್ದಾನೆ. ಗುರುರ್ ವಿಷ್ಣು, ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಲ್ಲಿರುವಂತಹ ಸದ್ಗುಣಗಳನ್ನ ಪೋಷಿಸ್ತಾನೆ. ಹಾಗಾಗಿ ಆತ ವಿಷ್ಣುವಾಗ್ತಾನೆ. ಗುರುದೇವೋ ಮಹೇಶ್ವರ, ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಲ್ಲಿ ಇರುವಂತಹ ದುರ್ಗುಣಗಳನ್ನ, ದುಷ್ಟ ಆಲೋಚನೆಗಳನ್ನ ನಾಶ ಮಾಡ್ತಾನೆ. ಹಾಗಾಗಿ ಆತ ಮಹೇಶ್ವರನಾಗಿದ್ದಾನೆ. ಗುರು ಸಾಕ್ಷಾತ್ ಪರಬ್ರಹ್ಮ, ಸೃಷ್ಟಿ ಸ್ಥಿತಿ ಲಯಕರ್ತರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳಿಗಿಂತಲೂ ಅಧಿಕನಾಗಿ ಆತ ಪರಬ್ರಹ್ಮನಾಗಿದ್ದಾನೆ. ತತ್ಸ್ಮೈ ಶ್ರೀ ಗುರವೇ ನಮಃ, ಅಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು. ಈಗ ಪೂರ್ತಿಯಾಗಿ ಅರ್ಥವನ್ನು ಹೇಳುವುದಾದ್ರೆ, ಒಬ್ಬ ಗುರು ಬ್ರಹ್ಮನಾಗಿದ್ದಾನೆ, ಒಬ್ಬ ಗುರು ವಿಷ್ಣುವಾಗಿದ್ದಾನೆ, ಒಬ್ಬ ಗುರು ದೇವ ಮಹೇಶ್ವರನಾಗಿದ್ದಾನೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರು ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ. ಹಾಗಾಗಿ ಅಂತಹ ಗುರುವಿಗೆ ನನ್ನ ನಮಸ್ಕಾರಗಳು. ನಾವು ಪ್ರಪಂಚದಲ್ಲಿ ಯಾವುದೇ ಮಹಾನ್ ವ್ಯಕ್ತಿಗಳನ್ನು ಗಮನಿಸಿದಾಗ, ದಾರ್ಶನಿಕರು, ಸಂತರು, ರಾಜಕೀಯ ಮುತ್ಸದಿಗಳು, ಹೀಗೆ ಯಾರನ್ನೇ ಗಮನಿಸಿದಾಗಲೂ ಕೂಡ ಅವರ ಜೀವನದ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶಕರಾಗಿ ಒಬ್ಬ ಗುರು ಇದ್ದೇ ಇರ್ತಾರೆ. ನಾವು ಪುರಾಣಗಳನ್ನು ಗಮನಿಸಿದಾಗ ನಮ್ಮ ಪೂರ್ವಜರು ಗುರುವಿಗೆ ಇಷ್ಟು ಮಹತ್ತರವಾದಂತಹ ಸ್ಥಾನವನ್ನು ನೀಡ್ತಾ ಇದ್ರು ಅನ್ನುವಂಥದ್ದನ್ನು ಗಮನಿಸಬಹುದು. ಹಾಗಾಗಿ ಒಬ್ಬ ಮನುಷ್ಯ ಅಂತ ಹೇಳಿದರೆ ಆತನ ಮನಸ್ಸು ಚಂಚಲ. ಅಂತಹ ಚಂಚಲ ಮನಸ್ಸನ್ನು ಹಿಡಿದಿಟ್ಟು ಆತನನ್ನ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಬೆಳೆಸೋದಕ್ಕೆ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ಅಂತಹ ಗುರುವಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.